ಹೇಳಬೇಕು ಎಷ್ಟೋ ಜನ ಇವತ್ತಿನ ದಿನಮಾನ್ದ ನೀವು ತಪ್ಪು ಮಾಡ್ಲಾಕತ್ತೀರಿ ತಾಯಿಂದರು ಏನ್ ತಪ್ಪು ಮಾಡ್ಲಾಕತ್ತೀರಿ ಕೊಂಡ್ರೆ ಕೇಳಿದ್ರೆ ಮಕ್ಕಳಿಗೆ ಹಾಲು ಕುಡಿಸೋದನ್ನ ಬಿಟ್ಟು ಬಾಟ್ಲಿ ಒಳಗಿಂದ ಹಾಲು ಏನ್ರೀ ಏಸ್ ಕಾಲ ಕೂಡ ತಪ್ಪು ಮಾಡಬೇಡ್ರಿ ಯಾವ ಮಗುವ ತಾಯಿ ಎದೆಹಾಲ ಅಂತಕ್ಕಂಥ ಕುಡಿತದಲ್ಲ ತಾಯಿಯಲ್ಲಿ ಇರ್ತಕ್ಕಂಥ ಗುಣನೇ ಮಕ್ಕಳಿಗೆ ಅಂದ ಬರ್ತಾವ ಏತ್ರಿ ನೀನು ಒಳ್ಳೆವಳಾಗಿದ್ರಿ ನಿನ್ನ ಮಗನೂ ಕೂಡ ಒಳ್ಳೇದಾಗ್ತದೆ ನೀನು ಕೆಟ್ಟವಳಾಗಿದ್ದಿ ಕೊಂಡ್ರೆ ಮಗನೂ ಕೂಡ ಕೆಟ್ಟ ಕೆಟ್ಟದಾಗಿರ್ತದೆ ನೀವು ಶಿವಾಜಿ ಮಹಾರಾಜರ ಬಗ್ಗೆ ನೀವು ಕೇಳಿರ್ಬೇಕು ಏನ್ರಿ ಮಲ್ಲಮ್ಮದೆಲ್ಲ ಯಾಕೆ ಇಟ್ಟೆಲ್ಲ ದೊಡ್ಡವರಾದ್ರು ಅಂತಕೊಂಡ ನೀವು ಶಿವಾಜಿ ಮಹಾರಾಜ ಮಗುವಾಗಿದ್ದ ಸಣ್ಣ ಕೂಸ ತೊಟ್ಟಿನೊಳಗಿಂದ ಮನಗಿಸಿ ತಾಯಿ ಜೀಜಾಬಾಯಿ ಮನೆಯಾಗ ಅಡಗಿ ಮಾಡ್ತಿಲ್ಲು ಅವಳು ಮನೆಯೊಳಗಿನ ದಾಸಿ ಕಸ ಹೊಡಿತಿದ್ಲು ತೊಟ್ಟೊಳಗೆ ಏನಾಗಿತ್ತು ಏನಿಲ್ಲೋ ಶಿವಾಜಿ ಮಹಾರಾಜ ಅಂದ ಹಳ್ಳಿ ಕತ್ತ ಒನ್ ಸವನು ಒದ್ದಾಗ ಹಳ್ಳಿ ಕತ್ತ ಚೀರಿ ಚೀರಿ ಹಿಂಗೆ ದುಃಖ ಅಂದ ಹಳ್ಳಿ ಕತ್ತ ತೊಟ್ಟಲ್ದಾಗ ಯಾವಾಗಂದ್ರೆ ಹಿಂಗೆ ದುಃಖ ತುಕಿಸಿ ಅಂದ ಅಳುವಂತ ಪ್ರಸಂಗದ ಬಳಗ ತಾಯಿ ಜೀಜಾಬಾಯಿ ಏನಂತಾಳೆ ನೋಡೋ ಯಾಕೋ ಶಿವಾಜಿ ಅಂದ ಅಳ್ಳಿಕತ್ತೇನೆ ಒಂದ್ ಈಟವನಿಗೆ ಅಂದ ಸಮಾಧಾನ ಮಾಡು ಸತ್ಯ ಕೂಡ ಆಯ್ತತ್ತಿ ಕೂಡ ಪಾಪ ದಾಸಿ ಕಸ ಹೊಡಿಯೋದನ್ನ ಬಿಟ್ಟು ಹೋಗಿ ತೊಟ್ಟಲ್ದಾಗಿರ್ತಕ್ಕಂಥ ಶಿವಾಜಿಯನ್ನ ತಗೊಂಡು ಏನರೀ ಹಾರಿಸ್ಯಾಡ್ತಾಳ ಪದ ಹಾಡ್ತಾಳ ಜೋಗಳು ಪದ ಹಾಡ್ತಾಳ ಏನು ಪದ ಹಾಡಿದ್ರು ಏನು ಆಡಿಸಿದ್ರು ಕೂಡ ಅಂದ್ರೆ ಸಮಾಧಾನ ಆಗ್ಲಿಲ್ಲ ಹೊನಿಗೆ ಹಾಕಿ ದಾಸಿಯನ್ನು ಮಾಡ್ತಾಳ ತನ್ನ ತೊಡಿ ಮೇಲೆ ಹಾಕೊಂಡು ದಾಸಿ ತನ್ನ ಕುಡಿಸ್ತಾಳ ಅದಕ್ಕೆ ಯಾರಿಗೆ ಶಿವಾಜಿ ಮಹಾರಾಜನಿ ಯಾವಾಗಿಂದ ದಾಸಿ ತನ್ನ ಎದಿಹಾಲಂತ ಕುಡಿಸಲು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಯಾಕೋ ಶಿವಾಜಿ ಸಮಾಧಾನ ಆದ್ರು ಹೊರಗೆ ಬಂದು ನೋಡಿದ ಒಳಗ ದಾಸಿ ಎದಿಹಾಲು ಕುಡಿಸಿದ್ಲು ಸಿಟ್ಟು ಬಂದು ಬಿಡ್ತು ಜೀಜಾಬಾಯಿ ಯಾಕ ಅವಳು ದಾಸಿ ಅವ ರಾಜನಾಗ್ತಕ್ಕಂಥವ ಅವನಿಗೆಂದ ಒಬ್ಬ ದಾಸಿಯಿಂದ ಎದಿಹಾಲು ಕುಡಿಸ್ಲಕ್ಕ ತಳಲ್ಲ ತಿಳ್ಕೊಂಡು ಯಾವಾಗ ಅವಳು ಕೈ ಒಳಗಿನಿಂದ ಕೂಸಿನಿಂದ ಕಸಿಕೊಂಡು ಹಿಂಗೆ ಎರಡೂ ಕಾಲಿಂದ ಕೈಯಾಗಿಂದ ಹಿಡ್ಕೊಂಡು ಆ ಕೂಸಿನ ತಲಿ ತಿಳಕ ಮಾಡಿ ಗರಗರಗಾರ ತಿರುಗಿಸಿಬಿಟ್ಲು ಸಣ್ಣ ಕೂಸಿ ಅವಳು ಕೈಯಾಗಿಂದ ಕೂಸಿನ ಕಸಿಕೊಂಡು ಎರಡೂ ಕಾಲುಗಳನ್ನು ಹಿಡಿದು ತೆಲಿ ತೆಳಕ ಮಾಡಿ ಹಿಂಗೆ ಗರಗರ ತಿರುಗಿಸಿಬಿಟ್ಲು ಯಾವಾಗಿಂದ ಆ ಕೂಸು ಏನು ಮಾಡ್ಕೋತು ಉಲ್ಟಿ ಮಾಡ್ಕೋತು ಕಕ್ಕೋತು ಏನ ಆ ದಾಸಿ ಎದೆಹಾಲು ಕುಡ್ದಿತ್ತಲ್ಲ ಕುಡಿದು ಕೂಡುದು ಕಕ್ಕೊಂಡ್ಬಿಡ್ತು ಆದ್ರೂ ಜಿಜಾಬಾಯಿಗೆ ಒಂದು ಸಮಸ್ಯೆ ದಾಸಿ ಎದಿಹಾಲು ಕುಡಿದು ಬಿಡುತ್ತಲ್ಲ ನನ್ನ ಮಗ ಹತ್ತಿಕೊಂಡು ಅಂತಕ್ಕಂಥ ಸಮಸ್ಯೆ ಇತ್ತು ಯಾವಾಗೆಂದ್ರೆ ಅವತ್ತು ಕುಡಿದಿರ್ತಕ್ಕಂಥ ಎದಿಹಾಲು ನಿಮ್ಗೆ ಆಶ್ಚರ್ಯದ ಮಾತೇಳ್ತೀನಿ ಶಿವಾಜಿ ಮಹಾರಾಜ ಬೆಳೆದು ದೊಡ್ಡವನಾದ ಯುದ್ಧದೊಳಗಿಂದ ಸೋಲುವನಂತ ಕಂಡಿದ್ದಿಲ್ಲ ಒಂದು ದಿವಸದಿಂದ ಏನಾಗಿ ಅಂತ ಹತ್ತಿಕೊಂಡು ಕೇಳಿದ್ರೆ ಶಿವಾಜಿ ಮಹಾರಾಜ ಯುದ್ಧಕ್ಕೆ ಹೋಗ್ಯಾನೆ ರಣರಂಗದೊಳಗಿಂದ ನಿಂತಾನೆ ಹಿಂಗೆ ರಥದೊಳಗಿಂದ ಕೆಳಗಿಳಿಬೇಕಾದ್ರೆ ಹಿಂಗೆ ಭಯದಿಂದ ಕೈಕಾಲು ನಡಗಲಿಕ್ಕೆ ಹತ್ತಿದ್ದು ಶಿವಾಜಿ ಮಹಾರಾಜನಿಗೆ ಅಂದ ಮೈಯೆಲ್ಲ ನೀರು ಬಿಡುತ್ತೆ ಎದಿ ಹಾರ್ಲಿಕ್ಕತ್ತಿತ್ತು ಎದುರಾಳಿ ಜೊತೆ ಒಳಗಿಂದ ಯುದ್ಧವನ್ನ ಆಡ್ಲಿಕ್ಕೆ ತಾನೆ ಶಿವಾಜಿ ಮಹಾರಾಜನಿಗಿಂತ ಭಯ ಅಂತಕ್ಕಂಥದ್ದು ಕೈಕಾಲು ನಡೀಲಿಕ್ಕೆ ಎದಿ ಮೈ ಮೈಯೆಲ್ಲ ಬೆವರು ಬಿಟ್ಟು ಬಿಟ್ಟದೆ ಯಾಕೆ ನನಗೆ ಹಿಂಗಾಯ್ತು ಯಾಕೆ ನನಗೆ ಹಿಂಗಾಯ್ತು ಅತ್ತಿಕ್ಕೊಂಡೊಂದು ಪಾಪ ಶಿವಾಜಿ ಮಹಾರಾಜ ಅಂಥದ್ರೊಳಗೆ ಯುದ್ಧ ಆಡಿ ಎಂದ್ರೆ ಮನಿಗೆ ಬಂದ ಮಗ ಮನೆಗೆ ಬರುವುದ್ರಾಗ ತಾಯಿ ಎದುರಿಗೆ ಆರತಿ ಹಿಡ್ಕೊಂಡು ನಿಂದಿರ್ತಿದ್ಲು ಯಾವುದೇ ಯುದ್ಧ ಮುಗಿಸ್ಕೊಂಡು ಮನಿಗೆ ಬಂದ ಬಳಕ ತಾಯಿ ಆರತಿ ಮಾಡ್ತಿಲ್ಲ ಆರತಿ ಮಾಡಿ ಮಗನಿಗೆಂದ ಹಣಿ ಮೇಲೆ ತಿಲಕ ಇಟ್ಟು ಮನಿ ಒಳಗ್ ಕರ್ಕೋತಿ ನೋಡ್ತಾಳೆ ಶಿವಾಜಿ ಮಹಾರಾಜ ಕಣ್ಣೀರು ಹಾಕ್ಲಿಕ್ಕತ್ತ ರಥದೊಳಗಿಂದ ಇಳಿದ ಮನಿ ಬಾಗಿಲು ಮುಂದೆ ಬಂದ ನಿಂತಾನೆ ತಾಯಿ ಆರತಿ ತಗೊಂಡು ಬಂದಾಳೆ ಹಿಂಗೆ ಬರುವಂತ ಪ್ರಸಂಗದ ಬಳಗ ಶಿವಾಜಿ ಮಹಾರಾಜ ತಾಯಿ ಮುಖ ನೋಡಿದ ಕಣ್ಣೀರು ಹಾಕ್ಲಿಕ್ಕತ್ತಿದ್ದ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಅಂತಾಳ ಶಿವಾಜಿ ಯಾಕೆ ಹೋಮಗ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಿದ್ ಯುದ್ಧದೊಳಗೆ ಸೋತು ಬಂದೇನು ಅದು ಕೇಳಲ್ಲ ಯಾಕೆ ಕಣ್ಣೀರು ಹಾಕ್ಲಿಕ್ಕೇ ಯುದ್ಧದೊಳಗೆ ಸೋತು ಬಂದೇನು ಅವಾಗ ಶಿವಾಜಿ ಮಹಾರಾಜ ಅಂತ ಇವ ನಿನ್ನ ಮಗ ನಿನ್ನ ಮಗನಿಗೆ ಈ ಭೂಮಿ ಮೇಲೆ ಒಂದು ಸೋಲು ಅನ್ನತಕ್ಕಂಥದ್ದು ಇಲ್ಲ ನಾನು ಯುದ್ಧದೊಳಗೆ ಗೆದ್ದು ಬಂದಿನಿ ಮತ್ತೆ ಯಾಕೆ ಕಣ್ಣೀರು ಇಲ್ಲ ಎಂದು ಆಗದಿರ್ತಕ್ಕಂಥ ಭಯ ಇವತ್ತಿನ ದಿವಸ ನನಗಾಯ್ತು ಆ ರಣರಂಗದೊಳಗ ಏನ್ರಿ ಯುದ್ಧ ಭೂಮಿ ಒಳಗ ಆ ಸೈನ್ಯವನ್ನು ನೋಡಿ ನನಗೆ ಕೈಕಾಲು ನಡಗಲಿಕ್ಕತ್ತಿದ್ದು ಎದಿ ಹಾರ್ಲಿಕ್ಕತ್ತಿತ್ತು ನನ್ನ ಮೈಯಲ್ಲೊಂದು ಬೆವರು ಬಿಟ್ಟು ಬೇ ಬಿಟ್ಟಿತ್ತಲ್ಲವ ತಾಯಿ ಮಗನ ಜೋಡಿ ಕೂಡಿ ಕಣ್ಣೀರ್ ಹಾಕ್ಲಿಲ್ಲ ತಾಯಿ ನಗಲ ಮಗ ಇದು ಎಂದೋ ಆಕದ ತಿಳಿದಿದ್ದೆ ನಾನು ಅದು ಇವತ್ತಾಯ್ತೇನಪ್ಪ ಅಂದ ಯಾಕ ಅವಾಗ ಕೂಸಿದ್ದಾಗ ದಾಸಿ ಎದಿ ಹಾಲು ಕುಡಿದ್ನಲ್ಲ ಆಕೆ ಏಟು ತಿರುಗಿ ತಿರುಗಿಸಿ ಅಂದ ಏನ್ರಿ ಎಂಟು ಕಗ್ಸುದ್ರು ಕೂಡ ಎಲ್ಲೋ ಒಂದು ಹನಿ ಆ ದಾಸಿ ಎದಿಹಾಲ ಆ ಮಗುವಿನ ಶರೀರದ ಒಳಗಿಂದು ಉಳಿದಿತ್ತು ನೋಡಿ ಒಂದು ಹನಿ ಎದಿಹಾಲ ಅಂತಕ್ಕಂಥದ್ದು ದಾಸಿ ಎದಿಹಾಲ ಆ ಶಿವಾಜಿ ಮಹಾರಾಜನ ಶರೀರದ ಒಳಗಿಂದ ಉಳಿದಿದಕ್ಕಾಗಿ ಯಾಗ ದಾಸಿ ಗುಣ ಏನು ಅಂಜೋದು ಯಾಕ್ರೀ ದಾಸಿ ಗುಣ ಅಂಜೋದು ಭಯ ಪಡ್ತಾರಲ್ಲ ರಾಜರಿಗೆ ರಾಜಕುಮಾರಿಗೆ ಮನೆಗೆಂದ ರಾಣಿಯರಿಗೆಂದ ಭಯ ಪಡ್ತಕ್ಕಂಥ ಗುಣ ದಾಸಿದಾಗಿತ್ತು ಆ ಒಂದು ಹನಿ ಎದಿಹಾಲ್ ಅಂತಕ್ಕಂಥದ್ದು ಶಿವಾಜಿ ಮಹಾರಾಜನ ಯಾವಾಗ ಶರೀರದ ಒಳಗಿಂದ ಉಳಿದಿತ್ತಲ್ಲ ಅಂತ ಎದಿಹಾಲಿಂದ ಒಂದು ದಿವಸ ಇಡೀ ಯುದ್ಧ ಯುದ್ಧದೊಳಗನೆ ನಡಗಿಸಿ ಬಿಡತತ್ತು ತಾಯಿ ಎದೆಹಾಲಿಯ ಎಷ್ಟು ಮಹತ್ವದತ್ತಿ ಕೇಳಿದ್ರೆ ಜಗತ್ತಿನೊಳಗ ಯಾವ ಅಮೃತೂ ಇಲ್ಲ ಯಾವ ಔಷಧನು ಕೊಡೋದಿಲ್ಲ ನಿಮ್ಮ ಮನೆಗಿಂದ ಮಕ್ಕಳ ನೀವು ಜನ್ಮ ಕೊಟ್ಟಿದ್ರಿ ಅಂತ ಕೊಡಂದ್ರ ಏನ್ರಿ ಆ ಕೂಸಿಗಾಗಿಂದ್ರೆ ನೀವು ಪತ್ತೆ ಅರ್ಥ ಅರ್ಥಕತ ನಿಮಗೆ ಕೂಸಿಗೆಯಲ್ಲಿ ಪಿತ್ತಾಗಿತ್ತು ಎಲ್ಲಿ ಕೂಸಿಗೆ ಆಗಿತ್ತ ನೀವು ತಣ್ಣಂದು ಏನು ಏನ್ರಿ ಹುಳಿ ಏನು ತಿನ್ನಂಗಿಲ್ಲ ಯಾರಿಗಾಗಿ ಪತ್ತೆ ಮಾಡ್ತೀರಿ ಅದು ಕೂಸರೆ ಭೂಮಿ ಮೇಲೆ ಇರ್ತದೆ ಏನ್ರಿ ಆ ಆ ಎದೆಹಾಲದೊಳಗಿಂದ ಆ ಗುಣಗಳೆಲ್ಲ ಬಂದಿರ್ತಾವೆ ನೀವು ಏನು ಉಂಡಿರ್ತೀರಿ ಏನು ತಿಂದಿರ್ತೀರಿ ನಿಮ್ಮ ಭಾವನೆಗಳೇನಿರ್ತಾವೋ ನಿಮ್ಮ ಮನಸ್ಸು ಅಂದ್ರೆ ಹೆಂಗಿರ್ತದಲ್ಲ ಆ ಮನಸ್ಸಿನಿಂದ ನೀವು ಮಕ್ಕಳಿಗೆ ಮಕ್ಕಳಿಗೊಂದು ಎದೆಹಾಲು ಕೊಡಿಸಿದ್ರೆ ನಿಮ್ಮ ಒಳಗಿರ್ತಕ್ಕಂಥ ಗುಣನೇ ಮಕ್ಕಳಿಗೆಂದ ಬರ್ತಾವೆ ಮಕ್ಕಳಿಗಿಂದ ಬರ್ತಾವೆ ಅದಕ್ಕಾಗಿನೇ ನೀವು ಮೊದಲ ಸಂಸ್ಕಾರವಂತರಾಗ ನೀವು ಧರ್ಮವಂತರಾಗ ಮೊದಲು ಲಿಂಗ ಪೂಜೆ ಮಾಡ್ಕೊಳ್ಳೋದನ್ನು ನೀವು ಕಲಿರಿ ಹಣಿಮ್ಯಾಗೆ ವಿಭೂತಿ ಹತ್ತಿಕೊಳ್ಳತಕ್ಕಂಥದನ್ನು ನೀವು ಕಲಿರಿ ಕೊರೊಳಗೆಂದ್ರೆ ರುದ್ರಾಕ್ಷಿ ಮಾಲೆ ಹಾಕಿರ್ತಕ್ಕಂಥದನ್ನು ನೀವು ಕಲಿರಿ ಮೊದಲ ತಂದೆ ತಾಯಿ ಯಾವಾಗಂದ ಆ ಸಂಸ್ಕಾರದೊಳಗೆ ನೀವು ಇದ್ರಿ ಅಂತಂದ್ರೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾವು ಏನು ರೀ ಇತ್ತೀಚೆಗೆ ಸಿಟಿಯಾಗಿನ ಬ ಹುಡುಗರು ಸಿಟಿಯಾಗಿನ ಹುಡುಗರು ಅಂದ್ರೆ ಬೇಟ ಬಾಲ ಏನು ರೀ ಇವೇ ಇವರು ಆಟ ನೀವು ಹಳ್ಳಿ ಕಡೆ ಬರ್ರಿ ನೀವು ಆಟಕ್ಕೆ ಆಡ್ತಿರ್ತಾರ ಎರಡು ಹುಡುಗರು ಕೂಡ್ದು ಅಂತ ತಿಳ್ಕೊ ಎರಡು ಹುಡುಗಿಯರ ಕೂಡಲಿ ಹುಡುಗರ ಕೂಡಲಿ ಕೂಡ್ತಾವ ಎಲ್ಲರೂ ಊಣೆ ಎತ್ತಿನ ಬಂಡಿ ನಿಂದಿರ್ಸಿರ್ತಾರೆ ನೋಡಿ ಆ ಬಂಡಿಗೆ ಮನೆಯಾಗೊಂದು ಕವದಿ ಒಯ್ದು ಕಡ್ತಾವ ಕಟ್ ನೀ ಗಾಂಡತ್ತ ನಾ ಹೆಣಿತಪ್ಪ ಇವು ನಮ್ಮ ಕ್ರ ಆಟ ನೋಡ್ರಿ ನೀವು ಹಳ್ಳಾಗ ಇವು ಆಡ ಆಟ ನೀ ಗಾಂಡತ್ತ ನಾ ಹೆಣಿತೈತಪ್ಪ ನೀ ಗಂಡ ಹೊಲಕ್ಕೆ ಹೋಗ್ಬೇಕತ್ತ ಅದು ಎಲ್ಲಿದ್ರೆ ಬಿಳಿ ಜೋಳ ದಂಡ ತಂದ ಅದ್ರ ಮೇಲಿನ ಸೊಪ್ಪಿಸುಳು ಒಳಗಿನ ಬೆಂಡೆ ನಿಂದು ಎತ್ತು ಮಾಡ್ತಾ ಅದ ಗಳೆ ಮಾಡ್ತದೆ ನೇಗಲಿ ಮಾಡ್ತದೆ ಹುರ್ಗಿ ಮಾಡ್ತದೆ ಇಟ್ಟು ಎಲ್ಲ ಮಾಡ್ತದೆ ಮಾಡಿ ಅಲ್ಲೇ ಬಂಡಿ ಮಗ್ಲೆ ಏನ್ರಿ ರೀ ಹೋಗಿ ಅಂದ್ರೆ ಗೆಳೆ ಹೊಡೆದಂಗೆ ಮಾಡ್ತದೆ ನೇಗಲಿ ಹೊಡೆದಂಗೆ ಮಾಡ್ತದೆ ಬಿತ್ತಂ ಮಾಡ್ತಾ ಇದು ಮನೆಗೆ ಅಂದ ಇದೊಂದು ಮೂರು ಕಲ್ ತಂದು ಇಡ್ತದೆ ಒಲಿ ಏನು ರೀ ಎಲ್ಲರಿ ತಿಪ್ಪಿ ಮ್ಯಾಗೆಂದು ಹೊಡೆದಿದ್ದು ಮಣ್ಣಿನ ಗಡಿಗೆ ಹಂಚಿರ್ತಾವಲ್ಲ ಅದನ್ನು ತೊಗೊಂಡು ಬಂದು ರೊಟ್ಟಿ ಬೈಸ ಹಂಚ ಇನ್ನೊಂದು ಹಗಲನ ಕಲ್ಲು ತರ್ತದ ಅದು ರೊಟ್ಟಿ ಬಡ್ಯೋ ಎಲ್ಲರಿ ಮುಳ್ಳು ಕಂಟ್ರಿ ಕಂಠ್ರಿ ಮ್ಯಾಗಿಂದ ಹಗಲಿನ ಎಲಿ ತೊಗೊಂಡು ಬರ್ತದೆ ತಗೊಂಡು ಬಂದು ಈ ಕಲ್ಲಿನ ಮ್ಯಾಗೆ ಇಟ್ಟು ಟಪ್ಪ 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 ರೊಟ್ಟಿ ಬಿಡಿತು ಮತ್ತೆ ಹೆಣ್ ಅದೇ ಮಾಡ್ಬೇಕಲ್ಲ ಏನ್ರಿ ಹೌದ ಇಲ್ಲ ಅದು ಎಲ್ಲಿ ತೊಗೊಂಡ್ಬಂದು ಟಪ 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 ರೊಟ್ಟಿ ಮಾಡ ಅದು ಗಂಡಾಗಿದ್ದು ಹೊಲದಿಂದ ಬರ್ತ ನಾ ಈಗ ಹೊಲದಿಂದ ಬಂದ ತಪ್ಪ ಅವಾಗ ಅಂದ ಕೂಡ ನೀವು ಮಾರಿ ತಕೊಬೇಕತ್ತಾ ಅಂತ ಒಂದು ಕಲ್ಲು ಕೊಡ್ತು ಅದಲ್ಲೇ ಮಾರಿ ನೀ ನೀವು ಉಣ್ಬೇಕತ್ತಪ್ಪ ಈಗ ಅಂದ ಕೂಳೆನ ಆಯ್ತು ಊಟ ಕುಂದಿರ್ತದೆ ಮೊದಲೊಂದು ಕಲ್ಲು ಕೊಡ್ತದ ಗಂಗಾಳ ಏನ್ರಿ ಅದ್ರ ಮೇಲೆ ಅದೇನು ಎಲಿ ರೊಟ್ಟಿ ಬಡ್ದಿರ್ತಲ್ಲ ಅದು ಎಲಿ ಹಸ್ತದ ಹಚ್ಚಿ ಅಲ್ಲಿದೆ ಒಂದಿಟ್ಟು ಮಣ್ಣು ತೊಗೊಂಡು ಅದ್ರ ಮೇಲೆ ಹಚ್ತದ ನೀವು ಪಲ್ಯ ರೈತಿ ತಿಳ್ಕೊರಿ ಶೇಂಗಾದ ಹಿಂಡೇ ರೈತಿ ಇರ್ಕೋರಿ ಯಾಕ್ರಿ ಹಚ್ತಾವಿಲ್ಲ ಅದ್ರ ಮೇಲೆ ಇಟ್ಟು ಮಣ್ಣು ಅಂದ ಅಂದ್ಕೂಡ ಅದು ಮ ಆಗಿದನು ಕೂಡ ಆಟ ಭಾರಿ ಉಸಿರಾವ ಹುಡುಗರು ಅದನ್ನ ಎಲಿ ಹರ್ಕೊಂಡು ಅದು ಮಣ್ಣು ಹಚ್ಕೊಂಡು ಬಾಯಿ ಬಿಲ್ ತಂದು ಲೋಚ ಲೊ ಚಲೋ ಲೋ ಚಲೋಚ ಮಾಡ್ತಾವ ತಿನ್ನಲ್ಲ ಲೋಚೋ ಲೋಚಲೋ ಚಲೋಚ ಮಾಡ್ತಾವ ಇಟ್ಟು ಮಾಡದ್ ಅಂದ ಏನರೀ ಇಟ್ಟು ಮಾಡೋದ ಬಳಕ ಮುಂದೆ ಅವನು ನೋಡಿರಿ ಎಷ್ಟು ಪ್ರೀತಿ ಈಗ ನಂದು ಆಯ್ತತ್ತ ನೀ ಉಣ್ಬೇಕತ್ತಪ್ಪ ಹೆಂಡತಿ ಕಾಜಿ ನೀ ಉಣ್ಬೇಕತ್ತ ಅಂದ ಕೂಡ ಅದನ್ನು ಎಲ್ಲಿ ತೊಗೊಂಡು ಮಣ್ಣು ಹತ್ಕೊಂಡು ಲತ್ತೋ ಲತ್ತೊ ಮಾಡಿ ಈಗ ಹೊತ್ತು ಮುಣ್ತಪ್ಪ ಆಟ ಸಾಕತ್ತಾ ಅಂದ ಕೌದಿ ತೊಗೊಂಡು ಮನ್ಕಡ್ಬೇಕು ನೀವು ಮನೆಯಾಗೆ ಈಟೆ ಮಾಡ್ರಿ ಇದಕ್ಕೆ ಬೇರೆ ಮಾಡಿರಿ ನೀವು ಏನು ಮಾಡಿರ್ತೀರಿ ಮಕ್ಕಳು ಅದನ್ನೇ ಕಲಿತಾವ ನೀವು ಮನೆಯಾಗೂ ಗಂಡ ಹೆಣ್ತಿ ಆಟನೇ ಆಡ್ತಿರಿ ಹೌದಲ್ರಿ ಯಾವ್ದೋ ಒಂದು ಹುಡುಗಿ ಮನ್ಯಾಗ ಆಡ್ತಿತ್ತ ಯಾವನೋ ಬಂದ ಏ ನಿಮ್ಮ ಅಪ್ಪ ಏನು ಮಾಡಕತ್ತನೋ ನಮ್ಮ ಅಪ್ಪ ರೊಟ್ಟಿ ಮಾಡ್ಲಾಕತ್ತೀ ಮ ನಿಮ್ಮವ್ವ ನಮ್ಮ ದಾಡಿ ಮಾಡ್ಕೊಳಕತ್ತಾಳ್ರಿ ಅಮ್ಮ ಏನು ರೀ ನೀವು ಏನು ಮಾಡ್ತಿರೋದನ್ನು ಮಾಡ್ತಾವಣ ಅದಕ್ಕೆ ಹೇಳಕತ್ತಿನ ನಿಮ್ಗೆ ನಿಮ್ಮ ಅಪ್ಪ ಏನು ಮಾಡಕತ್ತ ನಮ್ಮಪ್ಪ ರೊಟ್ಟಿ ಮಾಡಕತ್ತಾನ್ರಿ ನಿಮ್ಮವ್ವ ನಮ್ಮವ್ ದಾಡಿ ಮಾಡ್ಕೊಳಕ್ಕತ್ತಾಳ್ರಿ ಇದು ಸುಳ್ಳು ಅಲ್ಲ ನಿಜನೇ ನಡೆದಿರ್ತಕ್ಕಂಥ ಘಟನೆ ಹೇಳ್ತೀನಿ ಯಾಕೆ ಮಕ್ಳು ಹಿಂಗಂತ ಗೊತ್ತ ನಿಮ್ಗೆ ನೀವು ಮನೆ ಮಾತಾಡ್ತಿರ್ತಿರಿಲ್ಲ ಏನ್ರಿ ನೀವು ಮನೆಯಾಗಂದ ಮಾತಾಡ್ತಿರ್ತಿರಿಲ್ಲ ಏನಂತ ಮಾತಾಡ್ತಿರ್ತೀರಿ ಈಗ ಗಂಡೆಲ್ಲೇ ನ ಬಿಜಾಪುರ ಕೊಂಟಿದ್ದಂತ ತಿಳ್ಕೊ ರೀ ನೀವು ಹೆಣ್ಮಕ್ಳು ಏನಂತೀರಿ ಹೆಣ್ಮಕ್ಳು ಏನಂತೀರಿ ಹೇಳ್ರಿ ಅಯ್ಯ್ ನೀವು ಜಲ್ದಿ ಬರ್ರಿ ಯಾವ್ವ ಅಂತೀರಿ ಯವ್ವ ಎವ್ವಾ ಅಂತೀರಿ ನೀವು ಯಾಕೆ ಅಂತೀರಿಲ್ಲ ಐ ನನ್ನ ಸೀರೆ ತೊಂಬರಿವಾ ನನ್ನ ನಾಳೆಗೆ ನಿರಾರದ ಹಣ್ಣು ತೊಗೊಂಡು ಬಾಳಿಕಾಯಿ ತೊಗೊಂಡ್ರಿವ್ವಾ ಏನು ರೀ ನಿರಾರದ ಯಾವ ಮಾನ್ಯವ ಬಗ್ಗೆ ಕೇಳಿದೆ ಯಾಕೆ ಮಾರಿಸದಾಗಲ್ಲ ಯಾಪತ್ತೆ ನಿರಾರ ಅದೇ ಅಪ್ಪ ಅಂದರೆ ನಿರಾರ ಅಂದ್ರೆ ಏನು ತೊಳೋಣ ಇಲ್ಲಪ್ಪ ಅಟ್ಟೆ ಒಂದು ಬೊಗಣೆ ಉಪ್ಪಿಟ್ಟು ಮಾಡ್ಕೊಂಡಿನಿ ಒಂದು ಎರಡು ಡಜನ್ ಬಾಳಿಕೆ ತಿಂದಿನಿ ಇವು ನಿರಾರ ಏನ್ರಿ ಇಪ್ಪತ್ತು ಸಾರಿ ತಿನ್ಲಾಕ ಒಪ್ಪಾತ ಹಾ ನಾ ಕೇಳೋದಕ್ಕೆ ಸುಮ್ಮ ಯಾಕ ಮಾರಿಸೋಣ ಆಗಿದ್ರು ಇಲ್ಲಪ್ಪ ಇವತ್ತು ನಿರಾರ ಏನು ತೋಳಲ್ಲ ನಾವು ಇಲ್ಲಪ್ಪ ಒಂದು ಬೊಗಣೆ ಉಪ್ಪಿಟ್ಟು ಮಾಡಿದ್ದೆ ಒಂದು ಡಜನ್ ಬಾಳಿಕೆದು ತಿಂದೀನಿ ಮತ್ತಿ ನೀವು ಉಣದಿತ್ತಂದ್ರೆ ನಿರಾರು ಇಲ್ಲಾರ್ದಾಗ ಏಡ್ತಿರ್ಬೇಕು ಏನ್ರಿ ನಿರಾರ ಇದ್ರೆ ಇಡೀ ಮಾನ್ಯ ಮತ್ತೊಬ್ಬಕ್ಕೆ ಕೇಳಿದನ ಯಾಕೆವ ಆ ಪ್ರಸಾದ ಇಲ್ಲಪ್ಪ ಇಲ್ಲೇಪ್ಪ ಇಲ್ಲ ಊರಾಗ ಅದಕ್ಕೆ ಉಂಡಿಲ್ಲ ಮ ಅವ್ರು ಅಂದ್ರೆ ಉಡೋಣ ಇಲ್ಲೇಪ್ಪ ಅವ್ರು ಇಲ್ಲಾರ್ದು ನನಗೆ ಹೆಂಗೆ ಊಟ ಹೋಗೋದು ಅವ್ರು ಅವ್ರಿಲ್ದಿ ನನಗೆ ಊಟನೇ ಹೋಗಂಗಿಲ್ಲ ಅಂದ್ರೆ ಏನೂ ತೊಗೊಂಡಿಲ್ಲ ಇಲ್ಲೆಪ್ಪ ಮನೆಯಾಗ ಒಂದು ಐದಾರು ಇದ್ದು ಅವ್ರ ಇಲ್ಲಾರ್ದಿನ ಐದಾರು ಸೇಪ್ ತಿಂದಾವ ಮತ್ತು ಅವ್ರ ಇದ್ರಿ ಅನ್ಮು ಅಲ್ಲ ಮಜಾ ಹೇಳ್ತೀನಿ ನಿಮಗೆ ಏನು ರೀ ನೀವೇನಂತೀರಿ ಗಂಡಗೆ ಏನಂತೀರಿ ಐನೂ ಜ ಬಿಜಾಪುರದಿಂದ ಜಲ್ದಿ ಬರೀವತ್ತು ಅಂತೀರಿ ಅದನ್ನ ಬಿಟ್ಟರೆ ಏನಂತೀರಿ ನಮ್ಗೆ ಸೀರೆ ತೊಗೊಂಬರಿವಾ ನಾನು ತಿನ್ನಾಗಿ ತೊಗೊಂಡಿವಾ ಏನ್ರಿ ನೀ ಅದು ಯವ ಇದು ಯಾವ ತಿಳ್ಕೊಂಡು ಗಂಡಿಗೆ ಯವ್ವ ಯವ್ವ ಅನ್ನೋದು ಕೇಳಿ ಅದು ಹುಡುಗ ತಿಳ್ಕೊಂಡದ ಅಪ್ಪಗೆ ಅವತ್ತು ತಿಳ್ಕೊಂಡವ್ ಮತ್ತು ಅವರು ಗಂಡಮಕ್ಳು ಎರಡು ಚಂದ ಮಾತಾಡ್ತಾರೆ ನೋಡ್ರಿ ನೀವು ಏ ನೀವು ಬಿಜಾಪುರದ ಜಲ್ದಿ ಬರ್ರಿ ವಾ ಅಂದ್ಕೊಳನ ಬರ್ತೀನವ ರೋಪ ಅಂತರ್ಲೆ ಕರ್ರ ಹೇಳಿ ನೋಡೋಣ ಬರ್ತೀನವ ರೋಪಾ ಐಯ್ ನಮ್ಗೆ ಸೀರೆ ತೊಂಬ್ರಿವಾ ಅಂದ್ಕೊಳ ತರ್ತಿಂತವ್ರೋಪ ಅದು ಓಪ ಓಪ ಅನ್ನೋದ್ರಾಗೆನ ಅದು ಹುಡುಗ ಅವ್ರವ ಅಪ್ಪ ತಿಳ್ಕೊಂಡದ ಅದಕ್ಕೆ ಅದ ನಿಮ್ಮ ಏನ್ ಮಾಡ್ತಾಳೆ ನಮ್ಮ ದಾಡಿ ಮಾಡ್ಕೊಳಕತ್ತ ನಾವು ಮನೆಯಾಗ ಏನ್ ಮಾತಾಡ್ತೀವಿ ಅದನ್ನ ಕಲಿತವ ನಾವು ಮನೆಯಿಂದ ಏನ್ ಮಾಡ್ತೀವಿ ಅದನ್ನೇ ಕಲಿತವ ಬರೀ ನೀವು ಗಂಡ ಅಂತ್ಯ ಆಟ ಕಲ್ಸಾಕ್ ಹೋಗ್ಬೇಡ್ರಿ ಅವಕಾ